ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಂತಿಮ ತೀರ್ಪಿಗೆ ಕ್ಷಣಗಣನೆ. ಎಲ್ಲೆಲ್ಲೂ ಕಾತರ ಕುತೂಹಲ. ಮತ ಎಣಿಕೆಯ ಸುತ್ತ ಬಿಗಿ ಭದ್ರತೆ. ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿ. ಲಂಚ ಸ್ವೀಕರಿಸಿ ಸಿಕ್ಕಿಬಿದ್ದ ಜೈಲರ್. ಮಂಗಳೂರಿನ ಕಾರಾಗೃಹದಲ್ಲಿ ಲಂಚಾವತಾರ. ಕೈದಿಯನ್ನು ಆಸ್ಪತ್ರೆಗೆ ಸೇರಿಸಲು 1,000 ಡಿಮಾಂಡ್. ಲೋಕಾಯುಕ್ತರ ದಿಢೀರ್ ಕಾರ್ಯಾಚರಣೆ. ಮಂಗಳೂರಿನಲ್ಲಿ ಅಬ್ಬರಿಸಿದ ಕೇಸರಿ ಪ್ರವಾಹ. ಎಲ್ಲೆಲ್ಲೂ ಕೇಸರಿ ವರ್ಣಚಿತ್ತಾರ. ಹಿಂದೂಗಳ ವಿರುದ್ಧ ನಿಂತರೆ ಹುಷಾರಂದ್ರು ಪ್ರವೀಣ್ ಬಾಯಿ ತುಗಾಡಿಯ. ಸಹಸ್ರ ಸಂಖ್ಯೆಯ ಕೇಸರಿ ಜನರಾಶಿಯ ಮಧ್ಯೆ ಹಿಂದೂ ಸಮಾಜೋತ್ಸವ. ಶಿವನಾರಾಯಣರ ಪುಣ್ಯಕ್ಷೇತ್ರ ಕೊಲ್ಲೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಮಂಡಲ ಪೂಜೆ. ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಯ ಶನೀಶ್ವರ ಕಥೆ. ವಾರ್ತೆಗಳ ವಿವರ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಅಂತಿಮ ತೀರ್ಪು ಮಂಗಳವಾರ ಪ್ರಕಟವಾಗಲಿತ್ತು. ಎಲ್ಲೆಲ್ಲೂ ಕುತೂಹಲ ಕಾತರ ಮುಗಿಲು ಮುಟ್ಟಿದೆ. ಮತ ಎಣಿಕೆಗೆ ಸಕಲ ತಯಾರಿ ಜಿಲ್ಲೆಯಾದ್ಯಂತ ಮಾಡಲಾಗಿದ್ದು ಫಲಿತಾಂಶಕ್ಕೆ ಕ್ಷಣಗಣನೆ ಈಗ ಆರಂಭವಾಗಿದೆ. ಬಹು ನಿರೀಕ್ಷಿತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಕೊನೆಯ ಘಳಿಗೆ ಬಂದೇ ಬಿಟ್ಟಿದೆ. ಮತದಾರ ಪ್ರಭುಗಳು ನಿರ್ಧರಿಸಿದ ಜನನಾಯಕರ ಹೆಸರುಗಳು ಮತ ಎಣಿಕೆಯ ಮೂಲಕ ಸಾಕಾರಗೊಳ್ಳುವ ಕಾಲಕ್ಕೆ ಇನ್ನೇನು ಕ್ಷಣಗಣನೆ. ಜಿದ್ದಾಜಿದ್ದಿನ ಹೋರಾಟ ತೋರಿದ ಚುನಾವಣೆಯ ಅಂತಿಮ ತೀರ್ಪು ಮಂಗಳವಾರ ಬೆಳಗ್ಗೆ ವ್ಯಕ್ತವಾಗಲಿದ್ದು ಎಲ್ಲೆಲ್ಲೂ ಕುತೂಹಲ ಕಾತರ ಅಧಿಕಗೊಂಡಿದೆ. ಈ ಮಧ್ಯೆ ಮಂಗಳವಾರ ಮತ ಎಣಿಕೆ ನಡೆಸುವ ಜಿಲ್ಲಾ ವ್ಯಾಪ್ತಿಯ 5 ತಾಲೂಕು ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಮತ ಎಣಿಕೆಗೆ ಸರ್ವ ತಯಾರಿ ನಡೆಸಲಾಗಿದೆ. ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಮಂಗಳೂರಿನ ರೊಸಾರಿಯಾ ಪ್ರೌಢಶಾಲೆಯಲ್ಲಿ ಮಂಗಳೂರು ತಾಲೂಕು ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸುವ ಮತ ಪೆಟ್ಟಿಗೆಗಳನ್ನು ಭದ್ರಗೊಳಿಸಲಾಗಿದೆ. ಈ ಸಂಬಂಧ ಶಾಲೆಯಲ್ಲಿ ಮತ ಎಣಿಕೆಗೆ ಸಂಬಂಧಿಸಿ ವ್ಯವಸ್ಥಿತ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೌಂಟರ್ ಪ್ರಕಾರ ಟೇಬಲ್ಗಳನ್ನು ಜೋಡಿಸುವ ಕಾರ್ಯ ಸೋಮವಾರ ಬೆಳಗ್ಗಿನಿಂದಲೇ ಶುರುವಾಗಿದೆ. ಯಾವುದೇ ತಾಪತ್ರಯ ಎದುರಾಗದ ಹಾಗೆ ಸರ್ವ ಸಿದ್ಧತೆಯೂ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಪರಾಮರ್ಶೆ ನಡೆಸಿದರು. ಈ ವೇಳೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಜಿಲ್ಲಾಧಿಕಾರಿ, ಮತ ಎಣಿಕೆಯ ತಕ್ಷಣವೇ ರಿಸಲ್ಟ್ ಸಿಗೋ ಹಾಗೆ ಎನ್ಐಸಿ ಸಾಫ್ಟ್ವೇರ್ ಬಳಸಿ ಒಂದೊಂದು ರೌಂಡ್ ವೈಸ್ ರಿಸಲ್ಟ್ ಕಂಪ್ಯೂಟರ್ ಮೂಲಕ ದಾಖಲಿಸುತ್ತೇವೆ. ಜೊತೆಗೆ ಈ ಬಾರಿ ಗೂಗಲ್ ಸಹಾಯದಿಂದ ಎಸ್ಎಂಎಸ್ ಡಿಸ್ಪ್ಲೇ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಇತ್ತೀಚೆಗೆ ತಾನೇ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ನಾನು ಈ ಮಂಗಳೂರು ತಾಲೂಕು ಸಂಬಂಧಪಟ್ಟಂತಹ ಕೌಂಟಿಂಗ್ ಪ್ಲೇಸ್ ಏನಿದೆ ಈಗ ನೋಡಿ ಬಂದಿದ್ದೀನಿ. ಇಡೀ ಜಿಲ್ಲೆಯಲ್ಲಿ ಎಲ್ಲ 5 ತಾಲೂಕಲ್ಲಿ ಅಂತಹ ಅಂತಹ ತಾಲೂಕಾ ಸೆಂಟರ್ಸ್ಗಳಲ್ಲಿ ಮತ ಎಣಿಕೆ ಕೆಲಸವನ್ನು ವ್ಯವಸ್ಥೆ ನಾವು ಮಾಡಿದ್ದೀವಿ. ಮತ್ತು ಸರಿಸಾಮಾನ್ಯವಾಗಿ ಏನು ವ್ಯವಸ್ಥೆ ಸಾಮಾನ್ಯವಾಗಿ ಎಲ್ಲ ಕಡೆ ಆಗಿರ್ತದೆ ಅದರ ಜೊತೆಗೆ ಕೆಲವು ಹೆಚ್ಚುವರಿಯಾಗಿ ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿದೆ ಎನ್ಐಸಿ ಒಂದು ಸಾಫ್ಟ್ವೇರ್ ಮೂಲಕ ಏನು ರೌಂಡ್ ವೈಸ್ ಇನ್ಫಾರ್ಮೇಷನ್ ಏನಿದೆ ಅದು ಡಿಸ್ಪ್ಲೇ ಮಾಡುವ ವ್ಯವಸ್ಥೆ ಇದೆ. ಅದರ ಜೊತೆಗೆ ನಾವು 31 ಡಿಸೆಂಬರಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಮುಖಾಂತರ SMS ಮೂಲಕ ನಾವು ಏನು ಒಂದು ವಿಶೇಷ ಪ್ರಯೋಗ ಮಾಡಿದ್ದೆ ಅದನ್ನು ನಾವು ಇದಕ್ಕೂ ಸಹ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ಏನಂದರೆ ರೌಂಡ್ ವೈಸ್ ಇನ್ಫಾರ್ಮೇಷನ್ ಇಮಿಡಿಯೇಟ್ ಆಗಿ ಆ ಗೂಗಲ್ ಸ್ಪ್ರೆಡ್ ಶೀಟಲ್ಲಿ ಇಮಿಡಿಯೇಟಲ್ಲಿ ಹಾಕ್ಸಿಬಿಟ್ಟು ಅದನ್ನು ತುರ್ತಾಗಿ ಡಿಸ್ಪ್ಲೇ ಮಾಡುವಂತಕ್ಕಂಥ ಒಂದು ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಸೊ NIC ಸಾಫ್ಟ್ವೇರ್ ಮೂಲಕ ಸಹ ಮಾಹಿತಿ ಬರ್ತದೆ ಮತ್ತು ಈ ರೀತಿಯಲ್ಲಿಯೂ ಸಹ ಮಾಹಿತಿ ಬರ್ತದೆ. ಈ ಮಾಹಿತಿ ಬಹುಶಃ ಇನ್ನೂ ಜಲ್ದಿ ಸಂಬಂಧಪಟ್ಟವರಿಗೆ ಲಭ್ಯ ಆಗ್ತದೆ ಅಂತಕ್ಕಂಥ ವಿಚಾರ. ಈಗ ಯಾವ ರೀತಿಯಲ್ಲಿ ನಾವು ಕೌಂಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಜಿಲ್ಲಾ ಪಂಚಾಯತ್ ಸೀಟ್ಸ್ಗೆ ಮೂರು ಜನ ಮೂರು ಟೇಬಲ್ಸ್ ಅಂತ, ಅದೇ ಥರ ಒಂದೊಂದು ತಾಲೂಕಾ ಪಂಚಾಯತ್ ಸೀಟ್ಗೆ ಒಂದೊಂದು ಟೇಬಲ್ ಥರ. ಸೊ ಈ ಥರ ಲೆಕ್ಕಾಚಾರ ನಾವು ಮಾಡಿ ಸುಮಾರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಸೇರಿ ಸುಮಾರು 300 ಜನ ನಾವು ನೇಮಕ ಮಾಡಿದ್ದೀವಿ. ಭದ್ರತೆ ಸಂಬಂಧಪಟ್ಟಂಥ ಪೊಲೀಸ್ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಾವು ಪಾಸ್ ಇಲ್ಲದೆ ಇರುವ ಯಾರಿಗೆ ನಾವು ಇವರಿಗೆ ಇಲ್ಲಿ ಕೌಂಟಿಂಗ್ ಸೆಂಟರ್ಗೆ ಒಳಗಡೆ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಪಾಸ್ ಇಟ್ಕೊಂಡು ಅವರಿಗೆ ಮಾತು ಅವಕಾಶ ಇರುತ್ತೆ. ಇದೇ ವೇಳೆ ಮತ ಎಣಿಕೆ ಕೇಂದ್ರವನ್ನು ಪರಿಶೀಲಿಸಿ ಭದ್ರತೆಯ ಬಗ್ಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ ಸುಬ್ರಹ್ಮಣ್ಯೇಶ್ವರ ರಾವ್, 450 ಪೊಲೀಸ್ ಸಿಬ್ಬಂದಿ, 8 KSRP ತುಕುಡಿಗಳನ್ನು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಿಯೋಜಿಸಲಾಗಿದ್ದು ವಿಜಯೋತ್ಸವವನ್ನು ಆಚರಿಸದಂತೆ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ ಎಂದರು.
ಒಟ್ಟು ಜಿಲ್ಲೆಯಲ್ಲಿ ಗ್ರಾಮಾಂತರ ಜಿಲ್ಲೆ 4 ತಾಲೂಕು ಬರ್ತದೆ. ಅದರಲ್ಲಿ ಸುಮಾರು 450 ಸಿಬ್ಬಂದಿ ಮತ್ತು 4 KSRP ಮತ್ತು 4 DR ಪ್ಲಟೂನ್ಸ್ ಅನ್ನು ನಾವು ಡಿಪ್ಲಾಯ್ ಮಾಡಿ ಬಂದೋಬಸ್ತನ್ನು ಮಾಡಿದ್ದೇವೆ. ಮತ್ತು ಮಂಗಳೂರು ತಾಲೂಕಿಗೆ ಕಮಿಷನರ್ ಮಾನ್ಯ ಕಮಿಷನರ್ ಅವರು ಇಲ್ಲಿ ಬಂದೋಬಸ್ತನ್ನು ಮಾಡಿರ್ತಾರೆ. ಸೊ ಒಟ್ಟು ಜಿಲ್ಲೆಯಲ್ಲಿ ಸುಮಾರು ಒಂದು 8 KSRP ಪ್ಲಟೂನ್ಸ್ ಮತ್ತು 8 DR ಪ್ಲಟೂನ್ಸ್ ಜೊತೆಗೆ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತಲ್ಲಿರ್ತಾರೆ. ಅದ್ರ ಜೊತೆಗೆ ನಾವು ಮನೆ ಜಿಲ್ಲಾಧಿಕಾರಿಗಳನ್ನ ಕೇಳಿಕೊಂಡು ಈ ಪ್ರಾಬಿಟ್ರಿ ಆರ್ಡರ್ಸನ್ನು ನಾವು 24 ಗಂಟೆಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಅದನ್ನು ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಳಿದ್ದು ಬೆಳಗ್ಗೆ 6 ಗಂಟೆವರೆಗೂ ಈ ಪ್ರಾಬಿಟ್ರಿ ಆರ್ಡರ್ಸ್ ಇರ್ತದೆ. ಯಾವುದೇ ರೀತಿಯ ಒಂದು ಪ್ರೊಸೆಷನ್ಸ್ ಆಗಲಿ ಸಭೆ ಸಮಾರಂಭಗಳನ್ನು ನಾವು ಪೊಲಿಟಿಕಲ್ ಇರೋದನ್ನು ನಾವು ಪರ್ಮಿಟ್ ಮಾಡೋದಿಲ್ಲ. ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮೊಬೈಲ್ ಪೆಟ್ರೋಲ್ಸ್ ಮತ್ತು ಪಿಕೆಟ್ ಪಾಯಿಂಟ್ಸ್ ಎಲ್ಲ ಹಾಕಿದ್ದೇವೆ. ಸೊ ಆ ಪ್ರೈವಿಟ್ರಿ ಆರ್ಡರ್ಸ್ನ ಕೂಡ ಸ್ಟ್ರಿಕ್ಟ್ ಆಗಿ ನಾವು ಎನ್ಫೋರ್ಸ್ ಮಾಡಿರ್ತೇವೆ. ಹೌದಾ? ಪ್ರೈವಿಟ್ರಿ ಆರ್ಡರ್ಸ್ ಅಂತ ಪ್ರೈವಿಟ್ರಿ 144 ಸೆಕ್ಷನ್ ಅಂತಾನೆ. ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅವರು ಹಾಕಿರ್ತಾರೆ. ಸೊ ಅದನ್ನು ನಾವು ಎನ್ಫೋರ್ಸ್ ಮಾಡಿರ್ತೇವೆ 24 ಗಂಟೆ.